ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಆತನು ಹಸಿದವರಿಗೆ ಆಹಾರವನ್ನು ಕೊಡುವನು ರೇ ಪುಟ ತ್ರೀ ಸೆವೆನ್ ಸೆವೆನ್ ನೈನ್ ಪುಟದ ಸಂಖ್ಯೆ ನೂರ ಐವತ್ತ ಏಳು ಮಿಕ್ಕ ತುಂಡ್ ತುಂಡುಗಳೆಲ್ಲವನ್ನು ಕೂಡಿಸಿಡುವುದು ತನ್ನ ಅಪೋಸ್ತಲರನ್ನು ಜನರ ಗುಂಪು ಮಿಗಿಸಿದ ತುಂಡುಗಳನ್ನು ಕೂಡಿಸಲು ಕಳಿಸಿದರಲ್ಲಿ ಕರ್ತನು ಅನುಸರಿಸಿದ ತೀವ್ರ ಮಿತವ್ಯಯದ ಬಗ್ಗೆ ನಮ್ಮ ಗಮನ ಸೆಳೆಯುತ್ತದೆ ಇದು ನಿಜವಾಗಿಯೂ ಐದು ಸಾವಿರ ಮಂದಿ ಬೆರಳಾಡಿಸಿ ಮಿಗಿಸಿದ ತುಂಡುಗಳಿಂದ ಬದುಕುವುದನ್ನು ಅನಿವಾರ್ಯ ಮಾಡಿಕೊಂಡ ಆತನ ನಂಬಿಗಸ್ಥರಾದ ಹನ್ನೆರಡು ಮಂದಿ ಅನುಸರಿಸಿದ ತೀವ್ರ ಮಿತವ್ಯಯವಾಗಿತ್ತು ಜನರ ಗುಂಪು ಮಿಗಿಸಿದ ಸಣ್ಣ ತುಣುಕುಗಳನ್ನು ಪಕ್ಷಿಗಳು ಮತ್ತು ಅಳಿಲುಗಳು ತಿನ್ನಲು ಬಿಡುವುದಾಗಿ ಭಾವಿಸುವುದು ಬಹು ಉಚಿತವಾದುದೆಂದು ತೋರುವುದು ಮತ್ತು ಅಪೋಸ್ತಲರು ಕಲೆ ಹಾಕಿದ ಆ ತುಣುಕುಗಳು ನಮ್ಮ ಕರ್ತನಿಂದ ಮುರಿಯಲ್ಪಟ್ಟದಾಗಿದ್ದವು ಆತನು ರೊಟ್ಟಿಯನ್ನು ಮೀನನ್ನು ಮುರಿಯುತ್ತಿದ್ದಂತೆಯೇ ಅವು ಅಧಿಕವಾಗಿ ದ್ವಿಗುಣಗೊಳ್ಳುತ್ತಿದ್ದು ಆತನು ಅವುಗಳನ್ನು ಶಿಷ್ಯರಿಗೆ ಒದಗಿಸುತ್ತಾ ಒದಗಿಸುತ್ತಾ ಬಂದಂತೆ ಶಿಷ್ಯರು ಅವುಗಳನ್ನು ಜನರ ಗುಂಪುಗಳಿಗೆ ಕೊಂಡೊಯ್ಯುತ್ತಿದ್ದರು ಅಲ್ಲಿ ಮಿಕ್ಕದ್ದು ಹನ್ನೆರಡು ಪುಟ್ಟಿಗಳನ್ನು ತುಂಬುವಷ್ಟು ಕರ್ತನಿಗೆ ದೊರಕಿ ಎಲ್ಲ ವಿಧದಲ್ಲಿಯೂ ಉತ್ತಮವಾಗಿಯೂ ಶುಚಿಯಾಗಿಯೂ ಇದ್ದು ಮುಂದೆ ಬಳಸಲು ಉಪಯುಕ್ತವಾಗಿತ್ತು ಮಿತವ್ಯಯದ ವಿಷಯವಾದ ಪಾಠವು ನಮ್ಮೆಲ್ಲರಿಗೂ ಸೂಕ್ತವಾಗಿರುವುದು ಆದರೂ ಲೋಕದ ಅತಿ ಬಡವರಿಗೆ ಮತ್ತು ಕರ್ತನ ಜನರಿಗೆ ಈ ಪಾಠವು ಅತ್ಯವಶ್ಯಕವಾಗಿರುವುದು ತನಗೆ ಸೃಷ್ಟಿ ಮಾಡುವ ಶಕ್ತಿಯು ಯಚ್ಚೇತ್ವವಾಗಿದ್ದರೂ ಕರ್ತನು ತನ್ನ ಶಿಷ್ಯರು ಮಿತವೇಯದ ತತ್ವವನ್ನು ಗಮನಿಸಿ ಅದನ್ನು ಅಭ್ಯಾಸಿಸಬೇಕೆಂದು ಬಯಸಿದ್ದನು ತನ್ನಲ್ಲಿದ್ದ ಬಲ ಐಶ್ವರ್ಯವು ತನ್ನವರಲ್ಲಿ ದುಂದುಗಾರಿಕೆಯನ್ನು ಉಂಟು ಮಾಡಕೂಡದಾಗಿತ್ತು ಕರ್ತನ ಅನುಯಾಯಿಗಳಲ್ಲಿ ಯಾವುದೇ ವಿಧದಲ್ಲಿ ದುಂದುಗಾರಿಕೆ ಅವಶ್ಯವಾಗಿರಬಾರದೆಂಬುದು ಕಾಣಬರುತ್ತದೆ ನಮ್ಮಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚಿನ ಪದಾರ್ಥಗಳು ಇದ್ದಲ್ಲಿ ಬೇರೆಯವರಿಗೆ ಅದು ಅಗತ್ಯಕ್ಕಿಂತಲೂ ಕಡಿಮೆ ಇರಬಹುದಲ್ಲವೇ ನಾವು ಕರ್ತನ ಮನೋಭಾವವನ್ನು ಹೊಂದಿದ್ದರೂ ನಾವು ಸಹ ಉಪಕಾರ ಮತ್ತು ಉದಾರ ಮನೋಭಾವಗಳನ್ನು ಪಡೆದಿರುತ್ತೇವೆ ಮತ್ತು ನಾವು ಆತನ ಗುಣಲಕ್ಷಣಗಳಿಗೆ ಸಮೀಪ ಬಂದಷ್ಟು ಈ ಮನೋಭಾವಗಳು ಅಧಿಕವಾಗಿ ಬಡಿಯುತ್ತಾ ಹೋಗುವುದು ಇದೇ ಪಾಠವು ನಮಗೂ ಸುವಾರ್ಥ ಸುಗ್ಗಿಯ ಕಾರ್ಯದ ಸಂಬಂಧದಲ್ಲಿ ಅನ್ವಯವಾಗುವಂತೆ ತೋರುತ್ತದೆ ಕೆಲವು ಸಾರಿ ನಮಗೆ ನಾವು ಹೇಳಿಕೊಳ್ಳುವುದು ನಮ್ಮ ಕರ್ತನು ಐಶ್ವರ್ಯವಂತನಾಗಿರುವಲ್ಲಿ ಆತನ ಹಿಂಬಾಲಕರಲ್ಲಿ ಯಾರಾದರೂ ಏಕೆ ಬಡವರಾಗಿರಬೇಕು ನಿಸ್ಸಂಶಯವಾಗಿ ಅದು ನಮ್ಮ ಪ್ರಯೋಜನಕ್ಕಾಗಿಯೇ ಕರ್ತನು ಸ್ಪಷ್ಟವಾಗಿ ತನ್ನ ಕೆಲಸಗಳಿಗೆ ಎಷ್ಟು ಅಗತ್ಯವಿರುವುದಾಗಿ ತೋರುವುದೋ ಅಷ್ಟನ್ನು ಮಾತ್ರ ಒದಗಿಸುವನು ಅವು ಅದಕ್ಕಿಂತಲೂ ಹೆಚ್ಚಿಗೆ ಇರುವುದಿಲ್ಲ ಈ ಸಾಮ್ಯದಲ್ಲಿರುವ ಪಾಠವೇನೆಂದರೆ ಆತನ ಹಿಂಬಾಲಕರಾದ ನಮಗೆ ತನ್ನ ಸೇವೆಯ ಸಂಬಂಧದಲ್ಲಿ ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳುವ ಸದಾವಕಾಶಗಳನ್ನು ನೀಡಿ ಹೀಗೆ ನಮ್ಮನ್ನು ಆಶೀರ್ವದಿಸಿ ನಾವು ನಮಗೆ ದೊರೆತ ಸವಲತ್ತು ಸೌಲಭ್ಯಗಳ ಬಗ್ಗೆ ಹೆಚ್ಚು ಹೆಚ್ಚಾಗಿ ಮನವರಿಕೆ ಮಾಡಿಕೊಳ್ಳುತ್ತಾ ಬರುವುದನ್ನು ಕರ್ತನು ಬಯಸುವನೆಂಬುವುದು ಬಹುಶಃ ಸುವಾರ್ಥ ಸುಗ್ಗಿಯ ಕಾರ್ಯವು ಸಹ ಐಶ್ವರ್ಯವಂತರಾದ ಮಿತ್ರರಿಂದ ಹಾಗೂ ಯಥೇತ್ವವಾದ ಹಣದಿಂದ ಆಶೀರ್ವದಿಸಲ್ಪಟ್ಟಲ್ಲಿ ಇದು ಅಧಿಕ ಪ್ರಾಪಂಚಿಕ ಮನೋಭಾವ ಅಧಿಕ ಹೆಮ್ಮೆ ಹಾಗೂ ಬಾಹ್ಯ ತೋರಿಕೆಗಳನ್ನು ಬೆಳೆಯುವಂತಾಗ ಮಾಡುವುದು ಇದು ಈ ಕಾರ್ಯ ಉದ್ದೇಶಗಳಿಗೆ ಅನಾನುಕೂಲವಾಗಿ ಅನಾನುಕೂಲ ಅನಾನುಕೂಲಕರವಾಗಿದ್ದು ನಮ್ಮ ಸ್ವಂತ ಅಭಿವೃದ್ಧಿಗೆ ಸಹಾಯಕವಾಗಿರುವುದಿಲ್ಲ ನಮಗಿರುವುದು ನಮಗಿರುವುಗಳಲ್ಲಿ ಅಂದರೆ ನಮ್ಮ ಕರ್ತನ ಆಶೀರ್ವಾದದಿಂದ ಕೂಡಿದ ಸಾಧಾರಣವಾದ ರೊಟ್ಟಿ ಮತ್ತು ಮೀನುಗಳೊಂದಿಗೆ ನಾವು ಸಂತೃಪ್ತರಾಗಿರೋಣ ನಮಗೆ ಕೊಡಲ್ಪಟ್ಟ ಮನೆ ವಾರ್ತಿಯ ಕೆಲಸದ ವರದಿಯನ್ನು ನಂಬಿಗಸ್ತರಾಗಿ ಒಪ್ಪಿಸುವವರಾಗಿರುವಂತೆ ರೊಟ್ಟಿ ಮೀನಿನ ತುಂಡುಗಳ ಬಗೆಯೂ ಸಹ ಜಾಗರೂಕರಾಗಿರೋಣ ಹೀಗೆ ನಮ್ಮ ವಶಕ್ಕೆ ಒಪ್ಪಿಸಲ್ಪಟ್ಟ ತಲಾಂತುಗಳನ್ನು ಭೂಮಿಯಲ್ಲಿ ಮುಚ್ಚಿಡದಂತೆ ಮಾಡಿ ನಮ್ಮ ಅತ್ಯುತ್ತಮವಾದ ಸಾಮರ್ಥ್ಯಗಳು ನಮ್ಮ ಅರಸನ ಮಹಿಮೆಗಾಗಿ ಬಳಸಲ್ಪಡುವಂತೆ ನೋಡಿಕೊಳ್ಳುವವರಾಗಿರೋಣ ಸ್ವರ್ಣಮಯವಾದ ನಮ್ಮ ಪಠ್ಯಭಾಗವು ಪ್ರಕಟಿಸಿರುವಂತೆ ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಾವು ಪ್ರತಿಯೊಂದು ಒಳ್ಳೆಯ ಸಂಗತಿಗಳಿಗಾಗಿ ಅಂದರೆ ಜೀವ ಕೊಡುವ ರೊಟ್ಟಿಯಾದ ಏಸುವಿಗಾಗಿ ಆತನು ದಯಪಾಲಿಸಿರುವ ರಕ್ಷಣೆಗಾಗಿ ಮತ್ತು ಆತನ ಮೂಲಕವಾಗಿ ಬರಲಿರುವ ದೇವರ ರಾಜ್ಯದ ಆಶೀರ್ವಾದಗಳಿಗಾಗಿ ಅಲ್ಲದೆ ಆತನಿಗೆ ಸಹಕಾರಿಗಳಾಗುವ ಭಾಗ್ಯಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸಮಸ್ತವು ತಂದೆಯದಾಗಿದ್ದು ಮತ್ತು ಸಮಸ್ತವು ಕೃಪಾ ಅನುಗ್ರಹಗಳು ಮಗನಿಂದ ಮತ್ತು ಆತನ ಮೂಲಕವಾಗಿರುವುದು ಕಲ್ಪಿಸಿಕೊಳ್ಳಬಹುದಾದ ಅತ್ಯಲ್ಪ ವಿಷಯಗಳಲ್ಲಿ ಕೃತಜ್ಞತಾ ಭಾವವು ಒಂದಾಗಿದ್ದು ಅದು ತ್ಯಾಗ ಮನೋಭಾವದ ಸಹಿತವಾದ ಪರಿಪೂರ್ಣ ಪ್ರೀತಿಯ ಎಡೆಗೆ ನಡೆಸುವುದು